ನಮಸ್ಕಾರ. ಆರ್ಕೆ ಎಂಟರ್ಟೈನ್ಮೆಂಟ್ಸ್ ನಿಮ್ಮ ಪ್ರೀತಿಯ ರೂಪೇಶ್ ಕುಮಾರ್ ಪ್ರೆಸೆಂಟ್ಸ್ ಜಾಯಿಂಟ್ ಆಫ್ ಸ್ಯಾಂಡಲ್ವುಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದರಿಂದ ನಾಲ್ಕನೇ ಚಾಪ್ಟರ್ ನಾವು ಏನೆಲ್ಲ ತಿಳ್ಕೊಂಡಿದ್ದೀವಿ, ಆಕ್ಟಿಂಗ್ ಹೇಗೆ ಹುಡ್ಕೊಳ್ತು ಅಂತ ತಿಳ್ಕೊಂಡಿದ್ವಿ, ನವರಸಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಒಂಬತ್ತು ನವರಸಗಳು ಯಾವಾವು ಅಂತ ನಾವು ತಿಳ್ಕೊಂಡಿದ್ದೀವಿ. ಆ ಒಂಬತ್ತು ನವರಸಗಳು ಅಂದ್ರೆ ಅದರ ಭಾವನೆಗಳು ಹೇಗಿರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಯಾರೆಲ್ಲ ಆ ಒಂದರಿಂದ ನಾಲ್ಕು ಚಾಪ್ಟರ್ ಗಳನ್ನ ನೋಡಿಲ್ವೋ, ಆ ವಿಡಿಯೋಗಳು ಯೂಟ್ಯೂಬ್ ಅಲ್ಲಿ ಜಾಯಿಂಟ್ ಸ್ಯಾಂಡಲ್ವುಡ್ ಅಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋಸ್ ಗಳನ್ನ ಪುನಃ ನೀವು ನೋಡಬಹುದು. ಸೊ ಇವತ್ತಿನ ಟಾಪಿಕ್ ಕ್ಯಾಮ್ರಾ ಆಂಗಲ್ಸ್. ಒಬ್ಬ ಕಲಾವಿದ ಉತ್ತಮ ಕಲಾವಿದನಾಗಲು ಅವನಿಗೆ ಕ್ಯಾಮ್ರಾ ಆಂಗಲ್ಸ್ ಬಗ್ಗೆ ಮಾಹಿತಿ ಇರಬೇಕು, ಇದು ತುಂಬಾ ಅವಶ್ಯಕತೆ. ಅವನಿಗೆ ಕ್ಯಾಮ್ರಾ ಆಂಗಲ್ಸ್ ಬಗ್ಗೆ ಮಾಹಿತಿ ಇದ್ದರೆ ಅವನು ಖಂಡಿತವಾಗ್ಲೂ ಒಬ್ಬ ಉತ್ತಮ ಕಲಾವಿದನಾಗಲು ಸಾಧ್ಯ. ಸೊ ಆ ಕ್ಯಾಮ್ರಾ ಆಂಗಲ್ಸ್ ಯಾವುವು ಮತ್ತು ಅವು ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದಲನೇದಾಗಿ ವೈಡ್ ಶಾಟ್, ಎಕ್ಸ್ಟ್ರೀಮ್ ವೈಡ್ ಶಾಟ್. ಎಕ್ಸ್ಟ್ರೀಮ್ ವೈಡ್ ಶಾಟ್ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ಉಪಯೋಗಿಸ್ತಾರೆ. ಆ ಶೂಟಿಂಗ್ ಮಾಡುವಾಗ ತುಂಬಾ ಎಕ್ಸ್ಟ್ರೀಮ್ ಆಗಿರುತ್ತೆ, ಅಂದ್ರೆ ತುಂಬಾ ದೂರದಿಂದ ಇರುತ್ತೆ, ತುಂಬಾ ವೈಡ್ ಆಗಿರುತ್ತೆ. ಬಿಲ್ಡಿಂಗ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇರುತ್ತೆ, ರಸ್ತೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇರುತ್ತೆ, ಕಾರು ಬೈಕ್ಸ್ ಎಲ್ಲ ತುಂಬಾ ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇರುತ್ತೆ. ಸೊ ಈ ಇಮೇಜ್ ಅಲ್ಲಿ ನೀವು ನೋಡ್ತಿರಬಹುದು, ಇದು ಎಕ್ಸ್ಟ್ರೀಮ್ ವೈಡ್ ಶಾಟ್. ಅದಾದ್ಮೇಲೆ ವೈಡ್ ಶಾಟ್, ವೈಡ್ ಶಾಟ್ ಅಲ್ಲಿ ಸಾಮಾನ್ಯವಾಗಿ ಸಿನಿಮಾದಲ್ಲಿ ಜಾಸ್ತಿ ಬಳಸೋದು, ಸೀರಿಯಲ್ ಅಲ್ಲಿ ತುಂಬಾ ಕಡಿಮೆ ಬಳಸಲಾಗುತ್ತದೆ. ಸಿನಿಮಾದಲ್ಲಿ ವೈಡ್ ಶಾಟ್ಸ್ ಅಂದ್ರೆ ಒಂದು ತಲೆಯಿಂದ ನಮ್ಮ ಕಾಲಿನ ಕಾಲುವರೆಗೂ, ಅಂದ್ರೆ ನಮ್ಮ ತಲೆಯಿಂದ ನಮ್ಮ ಕಾಲುವರೆಗೂ ಫುಲ್ ಇಮೇಜ್, ನಮ್ಮ ಫುಲ್ ಬಾಡಿ ಕಾಣಿಸುತ್ತೆ ಆ ಫ್ರೇಮ್ ಅಲ್ಲಿ, ಆ ಸ್ಕ್ರೀನ್ ಅಲ್ಲಿ, ಅದು ವೈಡ್ ಶಾಟ್ ಅಂತ ಹೇಳಲಾಗುತ್ತದೆ. ಸೊ ಅದಾದ್ಮೇಲೆ ಬರುತ್ತೆ ಮಿಡ್ ಶಾಟ್. ಮಿಡ್ ಶಾಟ್ ಅಂದ್ರೆ ಮಧ್ಯ, ಮಿಡ್ ಆಂಗಲ್ ಅಂತ ಹೇಳಲಾಗುತ್ತದೆ. ಈ ಮಿಡ್ ಆಂಗಲ್ ಸಾಮಾನ್ಯವಾಗಿ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಬಳಸಲಾಗುತ್ತದೆ. ಈ ಮಿಡ್ ಶಾಟ್ ನೀವು ನೋಡಬಹುದು, ನಮ್ಮ ಸೊಂಟದ ಮೇಲ್ಭಾಗಿನ, ಅಂದ್ರೆ ನಮ್ಮ ಈ ಭಾಗದಿಂದ ಇಷ್ಟು, ನಮ್ಮ ತಲೆಯ ಮೇಲೆ ಇಷ್ಟು, ಇದನ್ನ ಮಿಡ್ ಶಾಟ್ ಅಂತ ಹೇಳಲಾಗುತ್ತದೆ. ನೀವು ಇಮೇಜ್ ಅಲ್ಲಿ ನೋಡ್ತಿದ್ದೀರಾ, ಇದು ಮಿಡ್ ಶಾಟ್. ಅದಾದ್ಮೇಲೆ ಬರುತ್ತೆ ಕ್ಲೋಸ್ಅಪ್ ಶಾಟ್ಸ್. ಕ್ಲೋಸ್ಅಪ್ಸ್ ಅಂದ್ರೆ ಇಷ್ಟು ಇಲ್ಲಿವರೆಗೂ, ಇದು ಕ್ಲೋಸ್ಅಪ್ ಮೀಡಿಯಾ. ಕ್ಲೋಸ್ಅಪ್ ಮೀಡಿಯಾ ಅಂದ್ರೆ ಜಾಸ್ತಿ ಕ್ಲೋಸ್ಅಪ್ ಶಾಟ್ಸ್ ಬಳಕೆ ಮಾಡೋದು ಧಾರಾವಾಹಿಗಳಲ್ಲಿ, ಹೆಚ್ಚಿನದಾಗಿ ಧಾರಾವಾಹಿಗಳಲ್ಲಿ ಉಪಯೋಗಿಸಲ್ಪಡುವಂತಹ ಶಾಟ್ ಇದು ಕ್ಲೋಸ್ಅಪ್ ಶಾಟ್. ಅದಾದ್ಮೇಲೆ ಬರುತ್ತೆ ಎಕ್ಸ್ಟ್ರೀಮ್ ಕ್ಲೋಸ್ಅಪ್ ಶಾಟ್. ಎಕ್ಸ್ಟ್ರೀಮ್ ಅಂದ ತಕ್ಷಣ ತುಂಬಾ ಹತ್ತಿರದಿಂದ ತೆಗೆದಿರ್ತಾರೆ. ಸುಮಾರು ಈ ಶಾರ್ಟ್ಸ್ ಯೂಸ್ ಮಾಡೋದು ಈ ನಿಮ್ಮ ಕಣ್ಣುಗಳು ಮಾತ್ರ, ಈ ನೋಡಿ ಇದಿಷ್ಟು, ಇದು ಎಕ್ಸ್ಟ್ರೀಮ್ ಕ್ಲೋಸ್ಅಪ್ ಶಾಟ್. ಈ ಸುಮಾರುವಾಗಿ ನಮ್ಮ ಇಂಡಸ್ಟ್ರಿನಲ್ಲಿ ಬಳಕೆ ಮಾಡೋದು ಟೈಟ್ ಶಾರ್ಟ್ ಇಡೋ ಅಂತ ಹೇಳ್ತಾರೆ. ಟೈಟ್ ಇಡೋ, ಕಣ್ಣಿನ ಶಾರ್ಟ್ ಇಡೋ, ಆ ಕೈ ಶಾರ್ಟ್ ಇಡೋ ಅಂತ ಹೇಳ್ತಾರೆ. ಟೈಟ್ ಶಾರ್ಟ್ಸ್ ಅಂದ್ರೆ ಅದೇ ಎಕ್ಸ್ಟ್ರೀಮ್ ಕ್ಲೋಸ್ಅಪ್ ಶಾಟ್. ಅದಾದ್ಮೇಲೆ ಬರುತ್ತೆ ಶೋಲ್ಡರ್ ಶಾರ್ಟ್ಸ್. ಶೋಲ್ಡರ್ ಶಾರ್ಟ್ಸ್ ಸುಮಾರುವಾಗಿ ಯೂಸ್ ಮಾಡೋದು ಸೀರಿಯಲ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸಿನಿಮಾದಲ್ಲೂ ಕೂಡ ಯೂಸ್ ಮಾಡ್ತಾರೆ, ಆದ್ರೆ ಸೀರಿಯಲ್ ಅಲ್ಲಿ ಇದರ ಈ ಶಾರ್ಟ್ಸ್ ಬಳಕೆ ಜಾಸ್ತಿ ಆಗುತ್ತೆ. ಯಾವ ತರ ಶೋಲ್ಡರ್ ಶಾರ್ಟ್ಸ್ ಅಂತ ಹೇಳಿದ್ರೆ, ಎರಡು ವ್ಯಕ್ತಿ, ಎರಡು ಕ್ಯಾರೆಕ್ಟರ್ಸ್, ಎರಡು ರೋಲ್ಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಈ ಶಾರ್ಟ್ ನ ಬಳಕೆ ಮಾಡ್ತಾರೆ. ಈ ಶಾರ್ಟ್ ಅಲ್ಲಿ ಏನಿರುತ್ತಂದ್ರೆ, ಈಗ ಈ ಪರ್ಸನ್ ಮಾತಾಡ್ತಿರ್ಬೇಕಾದ್ರೆ, ಈ ವ್ಯಕ್ತಿ ಮಾತಾಡ್ತಿರ್ಬೇಕಾದ್ರೆ ಈ ವ್ಯಕ್ತಿಯ ಶೋಲ್ಡರ್ ಇಂದ ಕ್ಯಾಮ್ರಾ ಹಿಡಿಯಲಾಗುತ್ತದೆ. ಇವ್ರ ಕ್ಲೋಸ್ಅಪ್, ಇವರ ಮುಖದ ಭಾವನೆ ಎಲ್ಲ ಕಾಣಿಸುತ್ತೆ, ಆದ್ರೆ ಈ ವ್ಯಕ್ತಿಯ ಶೋಲ್ಡರ್ ಮಾತ್ರ ಇರುತ್ತೆ. ಅಂದ್ರೆ ಈ ಶೋಲ್ಡರ್, ಈ ಭಾಗ ಮಾತ್ರ ಆ ನಿಮ್ ಶಾರ್ಟ್ ಅಲ್ಲಿ, ಆ ಫ್ರೇಮ್ ಅಲ್ಲಿ ಕಾಣ್ತಾ ಇರುತ್ತೆ. ಇದು ಶೋಲ್ಡರ್ ಶಾರ್ಟ್ಸ್ ಅಂತ ಹೇಳ್ತಾರೆ. ಟಾಪ್ ಆಂಗಲ್ ಅಂತ ಹೇಳ್ತಾರೆ. ಟಾಪ್ ಆಂಗಲ್ ಸಾಮಾನ್ಯವಾಗಿ ಮೇಲೆ ಕ್ಯಾಮ್ರಾನ ಮೇಲೆ, ಅಂದ್ರೆ ಈಗ ಉದಾಹರಣೆಗಾಗಿ ಯಾವ್ದೊಂದು ಟೆರೆಸ್ ಮೇಲಿಂದ ಕೆಳಗಡೆ ಹೋಗ್ತಿರುವಂತಹ ವ್ಯಕ್ತಿ ಶಾರ್ಟ್ ತಗೊಳ್ತಾರೆ, ಕೆಳಗಡೆ ಹೋಗ್ತಿರುವಂತಹ ಕಾರ್ ಶಾರ್ಟ್, ಯಾವ್ದೋ ಬ್ರಿಡ್ಜ್ ಇಂದ ಕೆಳಗಡೆ ಹೋಗ್ತಿರುವಂತಹ ಬೋಟ್ ಶಾರ್ಟ್, ಅಂದ್ರೆ ಈ ತರ ಕ್ಯಾಮ್ರಾನ ಬಳಸಲಾಗುತ್ತದೆ. ಈ ತರ ಕೆಳಗಡೆಯಿಂದ ಇದು ಟಾಪ್ ಆಂಗಲ್ ಅಂತ ಹೇಳ್ತಾರೆ. ಅದೇ ತರ ಲೋ ಆಂಗಲ್ ಶಾರ್ಟ್. ಈ ಲೋ ಆಂಗಲ್ ಶಾರ್ಟ್ ನಮ್ಮ ಸಿನಿಮಾ ಆರ್ಟಿಸ್ಟ್ ಗಳಿಗೆ, ಸಿನಿಮಾ ಹೀರೋಗಳಿಗೆ, ಸಿನಿಮಾ ವಿಲನ್ ಗಳಿಗೆ, ಪ್ರತಿಯೊಂದು ಆರ್ಟಿಸ್ಟ್ ಗೆ ತುಂಬಾ ಇಷ್ಟವಾಗುವಂತಹ ಶಾರ್ಟ್ ಇದು ಲೋ ಆಂಗಲ್ ಶಾರ್ಟ್. ಲೋ ಆಂಗಲ್ ಶಾರ್ಟ್ ಅಲ್ಲಿ ಸುಮಾರು ಏನಾಗುತ್ತಂದ್ರೆ, ಕ್ಯಾಮ್ರಾನ ಕೆಳಗಡೆ ಇಟ್ಟಿರ್ತಾರೆ, ತುಂಬಾ ಡೌನ್ ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ. ಈ ತರ ಗ್ರೌಂಡ್ ಲೆವೆಲ್ ಅಲ್ಲಿ ಕ್ಯಾಮ್ರಾ ಇಟ್ಟಿರ್ತಾರೆ. ಸುಮಾರು ಈ ಶಾರ್ಟ್ಸ್ ಗಳು ಯೂಸ್ ಮಾಡೋದು ಬಿಲ್ಡಪ್ ಶಾರ್ಟ್ಸ್. ಹೀರೋ ಎಂಟ್ರಿ ನೀವು ನೋಡಿರ್ತೀರ, ಈ ಹೀರೋ ಎಂಟ್ರಿ ಯಾವ ತರ ಅವನ ಕಾಲಿಂದ ಕೆಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ, ಫುಲ್ ಇಮೇಜ್ ಬರ್ತಾರೆ, ಫುಲ್ ಕಂಪ್ಲೀಟ್ ಬಾಡಿ ಎಲ್ಲ ಕಾಣಿಸ್ತಾ ಇರುತ್ತೆ ಅವ್ರ ಕೆಳಗಡೆ. ಲೋ ಫುಲ್ ಫ್ರೇಮ್ ಅಲ್ಲಿ 70 mm ಸ್ಕ್ರೀನ್ ಅಲ್ಲಿ
ಫುಲ್ ಹೈಟ್ ಆಗಿ ಒಬ್ಬ ಸೂಪರ್ ಸೂಪರ್ ಅನ್ನೋ ತರ ಕಾಣ್ತಾ ಇರುತ್ತೆ, ಅದು ಲೋ ಆಂಗಲ್ ಶಾಟ್. ಇದು ತುಂಬಾ ಜನರಿಗೆ ಇಷ್ಟ ಆಗುತ್ತೆ, ತುಂಬಾ ಆರ್ಟಿಸ್ಟ್ಗಳಿಗೆ ಇಷ್ಟ ಆಗುತ್ತೆ. ನನ್ನ ಫೇವರೇಟ್ ಶಾಟ್ ಕೂಡ ಇದು. ಅದಾದ್ಮೇಲೆ ಬರ್ತೀವಿ ಒಂದು ಕಟ್ ಶಾಟ್ ಅಂತ ಹೇಳ್ತಾರೆ. ಕಟ್ ಶಾಟ್ ಅಂದ ತಕ್ಷಣ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟಿಂಗ್ಸ್ ಇರುತ್ತೆ. ಸಾಮಾನ್ಯವಾಗಿ ಸಿನಿಮಾಸ್ಗಳಲ್ಲಿ ಈ ಶಾರ್ಟ್ ಗಳು ಜಾಸ್ತಿಯಾಗಿ ಬಳಸಲಾಗುತ್ತದೆ. ಕಟ್ ಶಾರ್ಟ್ ಅಂದ ತಕ್ಷಣ ಈಗ ಅವನು ಸಿಗರೇಟ್ ಹಿಡಿದಿರ್ತಾನೆ ಕೈಯಲ್ಲಿ, ಈ ತರ ಒಂಥರ ಸಿಗರೇಟ್ ಇರುತ್ತೆ, ಇದಿಷ್ಟೇ ಕೈ. ಅಥವಾ ಗನ್ ಹಿಡ್ಕೊಂಡಿರ್ತಾರೆ, ಇದು ಗನ್ ಗನ್ ಅನ್ಕೊಳ್ಳಿ, ಇದಿಷ್ಟೇ ಕಟ್ ಶಾರ್ಟ್. ಈ ಕೈ ಮಾತ್ರ ಫ್ರೇಮ್ ಅಲ್ಲಿ ಕಾಣ್ತಾ ಇರುತ್ತೆ, ಇನ್ಯಾವುದು ಈ ಬಾಡಿ ಇಮೇಜ್ ಎಲ್ಲ ನಿಮ್ಗೆ ಕಾಣಿಸೋದಿಲ್ಲ, ಕೈ ಮಾತ್ರ ಕಾಣಿಸ್ತಾ ಇರುತ್ತೆ. ಇದು ಕಟ್ ಶಾರ್ಟ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಟೂ ಶಾರ್ಟ್ಸ್. ಟೂ ಶಾರ್ಟ್ಸ್ ಸಾಮಾನ್ಯವಾಗಿ ಟಿವಿ ಮತ್ತು ಸಿನಿಮಾ ಇಂಡಸ್ಟ್ರಿನಲ್ಲಿ ಬಳಕೆ ಆಗುತ್ತೆ. ಟೂ ಶಾರ್ಟ್ಸ್ ಅಂದ ತಕ್ಷಣ ನಿಮ್ಗೆ ನೆನಪಾಗೋದು ಇಬ್ಬರು ಜನ. ಟೂ ಶಾರ್ಟ್ಸ್ ಅಂದ್ರೆ ಇಲ್ಲಿ ನೋಡ್ತಿದ್ದೀರಾ, ಇಬ್ರು ಪರ್ಸನ್ಸ್ ಒಂದೇ ಫ್ರೇಮ್ ಅಲ್ಲಿ ಇರೋದೆ, ಅಂದ್ರೆ ಇಬ್ರು ವ್ಯಕ್ತಿಗಳು ಒಂದೇ ಫ್ರೇಮ್ ಅಲ್ಲಿ ಇದ್ದಾಗ ಅದನ್ನ ಟೂ ಶಾರ್ಟ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಬರುತ್ತೆ ಟ್ರಾಲಿ ಶಾರ್ಟ್ ಗಳೆಲ್ಲ ಇರುತ್ತೆ. ಟ್ರಾಲಿನ ಹಾಕ್ತಾರೆ, ಟ್ರಾಲಿ ಮೇಲೆ ಕ್ಯಾಮ್ರಾನ ಫಿಕ್ಸ್ ಮಾಡ್ತಾರೆ. ರೌಂಡ್ ಟ್ರಾಲಿ ಅಂದ್ರೆ ಫುಲ್ ಒಂದು 360 ಡಿಗ್ರಿ ರೋಟೇಟ್ ಆಗುತ್ತೆ. ಆಮೇಲೆ ವೈಡ್ ಟ್ರಾಲಿ ಅಂದ್ರೆ ಹಾರಿಜೆಂಟಲ್ ಅಂದ್ರೆ ಒಂದೇ ಲೆವೆಲ್ ಅಲ್ಲಿ ಟ್ರಾಲಿ ಇಟ್ಬಿಟ್ಟು ಈ ತರ ಹೋಗ್ತಾರೆ, ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಹೋಗ್ಬಹುದು. ಟ್ರಾಲಿನಲ್ಲಿ ತುಂಬಾ ಶಾರ್ಟ್ಸ್ ಗಳಿರುತ್ತೆ. ಅದಾದ್ಮೇಲೆ ಕ್ರೇನ್ ಶಾರ್ಟ್ ಗಳನ್ನ ಯೂಸ್ ಮಾಡ್ತಾರೆ. ಕ್ರೇನ್ ನಲ್ಲಿ ಕ್ಯಾಮರಾ ಫಿಕ್ಸ್ ಮಾಡ್ತಾರೆ, ಅಥವಾ ಕ್ರೇನ್ ಕ್ಯಾಮರಾಮನ್ ಅಲ್ಲಿ ಕ್ರೇನ್ ಮೇಲೆ ಕ್ಯಾಮರಾಮನ್ ಅವ್ರು ಕುತ್ಕೊಂಡು ಕ್ಯಾಮರಾನ ಹಿಡ್ಕೊಳ್ತಾರೆ. ಕ್ರೇನ್ ಶಾರ್ಟ್ಸ್ ಮೇಲೆ ಹೋಗ್ತು, ಕ್ರೇನ್ ಮೇಲೆ ಹೋಗುತ್ತೆ, ಕ್ರೇನ್ ಕೆಳಗಡೆ ಬರುತ್ತೆ, ಲೆಫ್ಟ್ ಹೋಗುತ್ತೆ, ರೈಟ್ ಹೋಗುತ್ತೆ, ಈ ತರ ಕ್ರೇನ್ ಶಾರ್ಟ್ ಗಳು ಕೂಡ ಬಳಕೆ ಮಾಡ್ತಾರೆ. ಫ್ರೆಂಡ್ಸ್, ಇದು ಸ್ಟೀಮರ್ ವೆಪರೈಸರ್ ಸ್ಟೀಮರ್, ಇದು ಕವರ್. ಇದು ಇದನ್ನ ನಾವು ಕ್ಯಾಮರಾ ಅಂತ ತಿಳ್ಕೊತೀವಿ. ಉದಾಹರಣೆಗಾಗಿ ಇದು ಕ್ಯಾಮರಾ ಅಂತ ತಿಳ್ಕೊಳ್ಳಿ, ಇದು ಲೆನ್ಸ್ ಅಂತ ತಿಳ್ಕೊಳ್ಳಿ, ಇದು ಕವರ್ ಅಂತ ತಿಳ್ಕೊಳ್ಳಿ, ಕ್ಯಾಮರಾ. ಸೊ ಪ್ಯಾನ್ ರೈಟ್ ಅಂತ ಹೇಳ್ತಾರೆ, ಕ್ಯಾಮರಾ ಪ್ಯಾನ್ ರೈಟ್. ಡೈರೆಕ್ಟರ್ ಹೇಳ್ತಾರೆ ಕ್ಯಾಮರಾ ಪ್ಯಾನ್ ರೈಟ್. ಪ್ಯಾನ್ ರೈಟ್ ಅಂದ ತಕ್ಷಣ ಈ ತರ ಕ್ಯಾಮರಾ ಪ್ಯಾನ್ ರೈಟ್ ಆಗುತ್ತೆ. ಕ್ಯಾಮರಾ ಪ್ಯಾನ್ ಲೆಫ್ಟ್ ಅಂತ ಹೇಳ್ತಾರೆ, ಈ ತರ ಪ್ಯಾನ್ ಲೆಫ್ಟ್ ಆಗುತ್ತೆ. ಟಿಲ್ಟಪ್ ಅಂತ ಹೇಳ್ತಾರೆ, ಟಿಲ್ಟಪ್ ಅಂದ್ರೆ ಕ್ಯಾಮರಾ ಈ ತರ ಮೇಲೆ ಟಿಲ್ಟಪ್. ಸುಮಾರು ಹೋಗಿ ಟಿಲ್ಟಪ್ ಯೂಸ್ ಮಾಡೋದು ಯಾವ್ದಾದ್ರು ಒಂದು ಸುಂದರವಾದ ಅಂದ್ರೆ ಸುಂದರವಾದ ಈಗ ಹೀರೋಯಿನ್ ಎಂಟ್ರಿ ಅನ್ಕೊಳ್ಳಿ. ಹೀರೋಯಿನ್ ಎಂಟ್ರಿ ಕಾಲಿಂದ ತಲೆವರೆಗೂ ಮೇಲ್ವರೆಗೂ ಇಲ್ಲಿವರೆಗೂ ತೋರಿಸ್ತಾರೆ. ಹೀರೋ ಬಿಲ್ಡಪ್ ಶಾರ್ಟ್ಸ್ ಇದ್ದಾಗ ಕೆಳಗಡೆಯಿಂದ ಮೇಲ್ವರೆಗೂ ಶಾರ್ಟ್ಸ್ ತೋರಿಸ್ತಾರೆ. ಅಂದ್ರೆ ಇದು ಹೀಗೆ ಟಿಲ್ಟ್ ಆಗ್ತಾ ಇರುತ್ತೆ ಕ್ಯಾಮ್ರಾ, ಇದು ಟಿಲ್ಟಪ್. ಅದೇ ತರ ಟಿಲ್ಟ್ ಡೌನ್, ಮೇಲಿಂದ ಕೆಳಗಡೆ, ಇದು ಟಿಲ್ಟ್ ಡೌನ್, ಹೀಗೆ ಡೌನ್ ಆಗುತ್ತೆ. ಹೀಗೆ ಇದು ಟಿಲ್ಟ್ ಡೌನ್. ಸೊ ಫ್ರೆಂಡ್ಸ್, ನೀವು ಸುಮಾರು ಕ್ಯಾಮ್ರಾ ಆಂಗಲ್ಸ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇನ್ಮೇಲೆ ನೀವು ಟಿವಿ ನೋಡುವಾಗ, ಸಿನಿಮಾ ನೋಡುವಾಗ ಅದು ಬರ್ತಿರುವಂತಹ ದೃಶ್ಯ ಯಾವ ಶಾರ್ಟ್ ಅಲ್ಲಿ ಮಾಡಿದ್ದಾರೆ, ಆ ಶಾರ್ಟ್ಸ್ ಗಳು ಯಾವ್ದಿದೆ, ಆ ಕಟಿಂಗ್ಸ್ ವೈಡ್ ಅಲ್ಲಿ ಇದೆಯೋ, ಎಕ್ಸ್ಟ್ರೀಮ್ ಕ್ಲೋಸ್ ಇದೆಯೋ, ಅಥವಾ ಮಿಡ್ ಶಾರ್ಟ್ಸ್ ಇದೆಯೋ, ಇಷ್ಟು ಕ್ಲೋಸ್ ಅಪ್ಸ್ ಇದೆಯೋ ಅಂತ ನೀವು ತಿಳ್ಕೊಳ್ಳಿ, ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೇಕು ಅಂತೀನಿ. ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಜೊತೆ ಬರ್ತೀನಿ. ಪ್ಲೀಸ್, ಯಾರೆಲ್ಲ ಇನ್ನು ನಮ್ಮ ಪೇಜ್ ನ ಲೈಕ್ ಮಾಡಿಲ್ಲ, ಫಾಲೋ ಮಾಡಿಲ್ಲ, ಅವರೆಲ್ಲ ನಮ್ಮ ಈ ಪೇಜ್ ನ ಫಾಲೋ ಮಾಡಿ. ಹಾಗೆ ಯೂಟ್ಯೂಬ್ ಅಲ್ಲಿ ಜಾಯಿಂಟ್ ಟು ಸ್ಯಾಂಡಲ್ವುಡ್ ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡಬಹುದು.